हाय फ्रेंड्स, आर्किड फैशन्स के स्वागत। इवत्तु ई डोनट रिंग यूज माड्कोंडु हेगे कुच्च हाकोदु अंत हेळ्कोड्तीनि। नोडि इदु स्टार्टिंग, नानु स्वल्प माडिदीनि। इदेनिल्ल, इल्लि लाक् माडि मत्ते नाट् हाकि लाक् माडि, अल्लिंद नाल्कु चैन् हाकि लाक् माडि। एल्ल फोर् फोर् चैन् हाकिदीनि नानु। लाक् माडिद मेले ओंदु रिंग् गे बीड् हाकोंडु लाक् माड्बिट्टु ಮತ್ತೆ ತ್ರೀ ಟೈಮ್ಸು ಫೋರ್ ಚೈನ್ ಹಾಕೋಬೇಕು ನೋಡಿ. ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ಈ ಥರ ಬೀಡ್ಸು, ಕ್ರಿಸ್ಟಲ್ ಬೀಡು ಅಂದರೆ ಗೋಲ್ಡನ್ ಕ್ರಿಸ್ಟಲ್ ಕಟ್ ಬೀಡದು, ಮತ್ತು ರಿಂಗ್ಸ್ ಯೂಸ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇದಕ್ಕೆ ಇದು ಎರಡೇ ಕಲರ್ ಆದ್ದರಿಂದ ಫುಲ್ ಬ್ರೌನ್ ವಿತ್ ಗೋಲ್ಡ್ ಇರೋದ್ರಿಂದ ನಾನು ಸ್ಟಾರ್ಟಿಂಗು ಟೂ ಲೈನ್ಸ್ ಗೋಲ್ಡ್ ಹಾಕ್ಬಿಟ್ಟು ಥರ್ಡ್ ಲೈನು ಬ್ರೌನಲ್ಲಿ ಹಾಕ್ತೀನಿ. ನೋಡಿ, ತ್ರೀ ಆಗಿದೆ. ಫೋರ್ ಚೈನ್ ಹಾಕ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದು ಅಷ್ಟೇ, ನೀವು ಹತ್ತಿರ ಮಾಡಿಕೊಂಡು ದೂರ ಮಾಡಿಕೊಂಡು ಆ ಥರ ಎಲ್ಲ ಮಾಡಿಕೊಂಡ್ರೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ ಸೀರೆ. ಸೊ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಮೂರು ನಾಲ್ಕು ನಾಲ್ಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ದಾರ ಇಟ್ಕೊಂಡು ರಿಂಗ್ ಬೀಡು ಮತ್ತು ಕ್ರಿಸ್ಟಲ್ ಬೀಡು ಮತ್ತು ರಿಂಗ್ ಬೀಡು ಎರಡು ತಗೊಂಡು ಹೋಲ್ಸು ಕ್ಲೀನಾಗಿ ಅಲೈನ್ ಮಾಡ್ಕೊಳ್ಳಿ ಮೂರನ್ನು. ನೋಡಿ, ಈ ಥರ ಕ್ಲೀನಾಗಿ ಅಲೈನ್ ಮಾಡ್ಕೊಂಡು ಮೂರನ್ನು ಇದನ್ನು. ಎಲ್ಲ ದಾರನೂ ಬರೋ ಹಾಗೆ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಹೇಳ್ಕೊಂಡು ಒಂದು ರಿಂಗ್ಗೂ ದಾರದಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ನೋಡಿ, ಅದು ಎಲ್ಲಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಇಷ್ಟೇ ಇದು ಫಸ್ಟ್ ಲೈನು. ತಿರ್ಗಾನು ನಾಲ್ಕು ಚೈನ್ ಹಾಕ್ಕೊಳ್ಳೋದು, ಇದು ಮೂರು ಸರಿ ಹಾಕ್ಕೋಬೇಕು ನೀವು ನಾಲ್ಕು ಚೈನು. ಎರಡು ಮೂರು ನಾಲ್ಕು ಈ ಥರ ಮೂರು ಸರಿ ಹಾಕ್ಕೊಳ್ಳಿ. ಫೋರ್ ಫೋರ್ ಚೈನು. ಇಷ್ಟೇ, ಮತ್ತೆ ರಿಂಗ್ ಬೀಡ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಇದು ಮಾಡ್ಕೊಂಡು ಹೋಗೋದು. ಫಸ್ಟ್ ಲೈನು ಇಷ್ಟೇ. ಸೆಕೆಂಡ್ ಲೈನು ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಸೆಕೆಂಡ್ ಲೈನು. ಈ ಥರ ಆರೇಳೆ ದಾರನ ನಾಟ್ ಹಾಕ್ಕೊಂಬಿಟ್ಟು ನೀವೆಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅಲ್ಲೇ ತಿರ್ಗಾನು ಕ್ಲೀನಾಗಿ ಆ ನಾಟು ಹೊರಗೆ ಬರೋ ಬರೆದಿರೋ ಹಾಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿಕೊಂಡು ಒಂದು ಇದು ಲಾಕ್ ಅಂತಾರೆ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಫೋರ್ ಚೈನ್, ಮತ್ತು ನೀವೆಲ್ಲಿ ಪ್ರೀವಿಯಸ್ ಆಗಿ ಲಾಕ್ ಮಾಡಿರ್ತೀರೋ ಅಲ್ಲೇ ಲಾಕ್ ಮಾಡಬೇಕು. ಮತ್ತು ಎರಡು ಚೈನ್ ಹಾಕ್ಕೊಳ್ಳೋಣ. ಎರಡು ಚೈನ್ ಹಾಕ್ಕೊಂಡು ಇದು ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿದ ನಂತರ ನೋಡಿ, ಈ ಕ್ರೋಷೆ ಮೇಲೆ ಒಂದು ಸರಿ ದಾರ ಹಾಕ್ಕೊಂಡು ಈ ರಿಂಗ್ಗೆ ಕಂಬ ಹಾಕ್ಕೊಳ್ತಾ ಹೋಗಬೇಕು. ಎಷ್ಟು ಹಿಡಿಸುತ್ತೋ ಅಷ್ಟು ನೋಡಿ, ಎರಡನ್ನು ಒಂದು ಮಾಡಿ ಮತ್ತು ಎರಡನ್ನು ಒಂದು ಮಾಡಿ, ಡಬಲ್ ಕ್ರೋಶ ಅಂತಾರಲ್ಲ ಅದನ್ನು ಹಾಕ್ಕೊಳ್ತಾ ಬನ್ನಿ. ಮೂರು ಹಾಫ್ ರಿಂಗು ಎಷ್ಟು ಹಿಡಿಸುತ್ತೋ ಅಷ್ಟು ಇಲ್ಲಿ ತನಕ ಹಾಕ್ಕೊಳ್ಳೋಣ. ನಾನು ನಾಲ್ಕು ಹಾಕಿದ್ದೀನಿ, ಇನ್ನು ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಳ್ಳೋಣ. ನೋಡಿ, ಹದಿನಾರು ಹಾಕ್ಕೊಂಡಿದ್ದೀನಿ.
16 ಆದಮೇಲೆ ತಿರ್ಗಾನು ಅದೇ ಥರನೇ ಮಧ್ಯಕ್ಕೆ ಒಂದು ಲಾಕ್ ಮಾಡಿಕೊಂಡು ಮತ್ತು ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಇಲ್ಲಿ ಕುಚ್ಚಕ್ಕೆ ಬಿಟ್ಟಿರ್ತೀವಿ, ಸೊ 4 ಚೈನ್ ಮೇಲೆ 4 ಚೈನ್ ಒಂದು ಲಾಕ್ ನೋಡಿ. ಸೆಕೆಂಡ್ ಲೈನ್ ಈ ಥರ ತುಂಬಿಸ್ಕೊಳ್ತಾ ಹೋಗಬೇಕು. ಥರ್ಡ್ ಲೈನು ಹೇಳ್ಕೊಡ್ತೀನಿ. ಈಗ ಮತ್ತೆ 2 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಈ ಹಾಫ್ ರಿಂಗ್ನ ಈ ಥರ 16 ಡಬಲ್ ಕ್ರೋಷಾಯಿಂದ ಫಿಲ್ ಮಾಡ್ತಾ ಹೋಗಬೇಕು. ಸೊ ಇದಿಷ್ಟು ಮಾಡಿ ಥರ್ಡ್ ಲೈನು ಹೇಳ್ಕೊಡ್ತೀನಿ. ಹಾಂ, ಇದು ನೋಡಿ ಫ್ರೆಂಡ್ಸ್, ಇದು ಫೈನಲ್ ಆಗಿ ಈ ಥರ ಡಿಸೈನ್ ಕಾಣುತ್ತೆ ನಿಮಗೆ. ಬೀಡ್ಸು ಇದರೊಳಗೆ ಬರುತ್ತೆ. ಇದೆಲ್ಲ ಕ್ಲೀನಾಗಿ ನೀವು ಒಂದು ಸ್ವಲ್ಪ ಇದು ಮಾಡಿದ್ರೆ, ಸೆಟ್ ಮಾಡಿಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಡಿಸೈನು, ಬನ್ನಿ ಹೇಳ್ಕೊಡ್ತೀನಿ. ಇದಕ್ಕೆ ಈ ಥರ ಫಸ್ಟು ಬೀಡ್ಸ್ನ ದಾರಕ್ಕೆ ಪೋಣಿಸ್ಕೊಂಡಿರಿ. ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳಿ, ನಾಟ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡಿ. ಸ್ಟಾರ್ಟಿಂಗು ಕ್ರೋಷೆ ಮೇಲೆ ದಾರ ತಗೊಂಡು ಫಸ್ಟ್ ಚೈನ್ ಬಿಟ್ಟು ಸೆಕೆಂಡ್ ಚೈನಲ್ಲಿ ಸಣ್ಣಕ್ಕೆ ಹಾಕ್ಕೋಬೇಕು, ಅಂದರೆ ಚಿಕ್ಕ ಚಿಕ್ಕದಾಗ ಹಾಕ್ಕೋಬೇಕು. ಕಂಬ ಟೈಟಾಗಿರಬೇಕು. ನೀವು ಎಷ್ಟು ಟೈಟಾಗಿ ಹಾಕ್ಕೋತೀರೋ ಅಷ್ಟು ಚೆನ್ನಾಗಿ ಮುದ್ದಾಗಿ ಬರುತ್ತೆ ಡಿಸೈನ್. ಇದು ಲೂಸಾಗಿ ಹಾಕಿದ್ರೆ ಒಂಥರ ಬಳಕತ್ತೆ, ನೀಟಾಗಿ ಬರಲ್ಲ. ನೋಡಿ, ಈ ಬೀಡನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಕಂಬ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಟೈಟಾಗಿ. ಮತ್ತು 3 ಚೈನು, 3 ಚೈನ್ ಹಾಕ್ಕೊಂಡ್ಮೇಲೆ ಈ ಬೀಡ್ ಮೇಲೆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಒಂದು ಲಾಕು, ಮತ್ತು ಅದೇ ಪಕ್ಕದಲ್ಲಿ ಇನ್ನೊಂದು ಸೆಕೆಂಡ್ ಲಾಕ್ ಮಾಡ್ಕೊಳ್ಳಿ. ಒಂದು ಕಂಬಕ್ಕೆ ಇಷ್ಟು ಮಾಡಬೇಕು. ನೆಕ್ಸ್ಟು ತಿರ್ಗಾನು ಕ್ರೋಷೆ ಮೇಲೆ ದಾರ ತೊಗೊಂಡು 1 ಚೈನ್ ಬಿಟ್ಟು ನೆಕ್ಸ್ಟ್ ಚೈನಿಗೆ ಕಂಬ ಹಾಕ್ಕೊಳ್ಳಿ. ಟೈಟಾಗಿ ಬಂದರೆ ಸ್ಟಿಫಾಗಿ ಬರುತ್ತೆ ಡಿಸೈನು ನೋಡಿ. ಈ ಥರ ಬೀಡನ್ನ ತೊಗೊಂಡು ಅದೇ ಚೈನಿಗೆ, ಫಸ್ಟ್ ಕಂಬ ಹಾಕ್ಕೊಂಡಿರ್ತೀರಲ್ಲ ಅದೇ ಚೈನಿಗೆ ಇನ್ನೊಂದು ಕಂಬ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಳ್ಳೋದು 2 ಕಂಬ ಆದಮೇಲೆ. ಮತ್ತು ಬೀಡ್ ಹಿಂದೆನೆ ಟೈಟಾಗಿ ಲಾಕ್ ಮಾಡಿ, ಮತ್ತು ಇನ್ನೊಂದ್ಸರಿ ಲಾಕ್ ಮಾಡಿ. ಈ ಥರ ಇದೇ ಕಂಟಿನ್ಯೂ ಮಾಡ್ತಾ ಹೋಗ್ರಿ. 1 ಚೈನ್ ಬಿಟ್ಟು 1 ಚೈನಿಗೆ ಕಂಬ ಹಾಕ್ಕೋಬೇಕು. ಮತ್ತು 1 ಬೀಡ್ ತಗೊಳ್ಳಿ, ಹಿಂಗೆ ಕ್ರೋಷೆ ಮೇಲೆ ಬೀಡನ್ನ ಹಾಕ್ಕೊಳ್ಳಿ, ಮತ್ತು ಅದೇ ಚೈನಿಗೆ ಕಂಬ ಹಾಕ್ಕೊಳ್ಳಿ. ಈ ಬೀಡ್ ಇಟ್ಕೊಂಡ್ರೆ ಟೈಟಾಗಿ ಬರುತ್ತೆ. ಮತ್ತು ಮೂರು ಚೈನ್ ಹಾಕ್ಕೊಳ್ಳಿ ನೋಡಿ. ಈ ಬೀಡ್ ಮೇಲೆ ಆ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡಿ. ನೀವು ಇಲ್ಲಿ ಎಷ್ಟು ಕಂಬ ಹಾಕ್ಕೊಂಡಿರ್ತೀರೋ ಅಷ್ಟು ಈ ಥರ ಪೆಟಲ್ಸ್ ಬರ್ತಾ ಹೋಗುತ್ತೆ. ಸೊ ಫಿನಿಷ್ ಮಾಡೋಣ ಇಲ್ಲಿ ತನಕ. ಏನು ನೋಡಿ, 7 ಬೀಡ್ ಆದಮೇಲೆ ಲಾಸ್ಟ್ ಒಂದು ಪ್ರೀವಿಯಸ್ ಬಿಟ್ಟು ಅದಕ್ಕೆ ಕಂಬ ಹಾಕ್ಕೋಬೇಕು ನೀವು. ನಾವು ಇಲ್ಲೂ ಒಂದು ಚೈನ್ ಬಿಟ್ಟಿರ್ತೀವಿ, ಇಲ್ಲೂ ಒಂದು ಚೈನ್ ಬಿಡಬೇಕು. ಮತ್ತು ಒಂದು ಕಂಬ ಆದಮೇಲೆ ಬೀಡ್ ಹಾಕ್ಕೊಳ್ಳಿ, ಅದೇ ಚೈನ್ಗೋಗಿ ತಿರ್ಗಾನು ಕಂಬ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ಸೇಮ್ ಪಿಕೋ ಮಾಡ್ಕೊಳ್ಳಿ. ಇಲ್ಲಿ ಒಂದ್ಸರಿ ಲಾಕ್ ಮಾಡಿದ್ದೀನಿ, ಮತ್ತೊಂದ್ಸರಿ ಲಾಕ್ ಮಾಡಿ ನೋಡಿ. ಇಲ್ಲಿ 4 ಚೈನ್ ಹಾಕ್ಕೊಂಡಿರ್ತೀವಲ್ಲ ಆ ಲಾಕ್ಗೆ ಬಂದು ಲಾಕ್ ಮಾಡ್ಕೋಬೇಕು. ಮಧ್ಯ ಎಲ್ಲ ಲಾಕ್ ಮಾಡೋಂಗಿಲ್ಲ. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಳ್ಳೋದು ಆ ಕುಚ್ಚಿಗೆ, ಅದು ಎಲ್ಲಿ ಲಾಕ್ ಮಾಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡಿಕೊಂಡು
ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇದೇ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಆಮೇಲೆ ಬಹಳ ಸ್ಟಿಫ್ ಆಗಿದೆ ಈ ಪೆಟಲ್ಸು ಒಂದು ಶೇಪ್ ಕೊಡುತ್ತೆ ಸೊ ಈ ಥರ ಬರುತ್ತೆ ಸೊ ಮುಗಿಸೋಣ ಫ್ರೆಂಡ್ಸ್ ಮುಗಿಸಿದ ಮೇಲೆ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಫೈನಲ್ ಆಗಿ ಎಲ್ಲ ಆದಮೇಲೆ ಈ ಥರ ಕಾಣುತ್ತೆ ನಿಮಗೆ ಭಾಳ ಚೆನ್ನಾಗಿ ಬರುತ್ತೆ ಆದರೆ ಇದು ಟೈಟಾಗಿ ನೀವು ಹಾಕಿದ್ರೆ ಮಾತ್ರ ಪೆಟಲ್ಸು ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಈ ಥರ ಸ್ಟೋನ್ ರಿಂಗ್ ಇದಕ್ಕೆ ಅಂಟಿಸ್ಕೊಂಡಿದ್ದೀನಿ ನೋಡೋಣ ಅಂತ ಒಂದು ಅಂಟಿಸಿದ್ದೀನಿ ಸೊ ಎಲ್ಲದಕ್ಕೂ ಅದೊಂದು ಮಾಡ್ತಾ ಹೋಗ್ತೀನಿ ನಾನು ಸ್ವಲ್ಪ ಹೊಸ ಟೈಪ್ ಅಂತ ನೋಡ್ತೀನಿ ಒಂದು ಬಿಟ್ಟು ಒಂದು ಮಾಡೋದ ಇಲ್ಲ ಬೇಡ ಬೇಡ ಅಂದರೆ ಕಸ್ಟಮರು ಹಂಗೆ ಕೊಡ್ತೀನಿ ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆ ಶೇರ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಡೌಟ್ಸ್ ಹಾಕಿ ನಾನು ಕ್ಲಿಯರ್ ಮಾಡ್ತೀನಿ ಮೆಟೀರಿಯಲ್ಸು ಆಮೇಲೆ ನನ್ನ ಫೋನ್ ನಂಬರು ಎಲ್ಲ ಕೊಟ್ಟಿರ್ತೀನಿ ನಿಮಗೇನಾದರೂ ಮೆಟೀರಿಯಲ್ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಹಳೆ ವಿಡಿಯೋಸು ಹೊಸ ವಿಡಿಯೋಸ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ ಮರೀದೆ ನೋಡಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್